ಬಿಜೆಪಿ ವಿರುದ್ಧ ಎಷ್ಟೆಷ್ಟು ಕೇಸ್ ಕೂಡ ಹಾಕೊಂಡಿದ್ರಿ, ಎಷ್ಟು ಕೇಸ್ ಕೂಡ ಇದಾವೆ, ಯಡಿಯೂರಪ್ಪ ವಿರುದ್ಧ ಇರುವಂತಹ ಕೇಸ್ಗಳ ಬಗ್ಗೆ ಸಿಬಿಐ ಯಾವ ತಾರ್ಕಿಕ ಅಂತಕ್ಕೆ ತಗೊಂಡೋಗಿದೆ, ಅವ್ರ ಮಗನ ವಿರುದ್ಧ ಇರುವಂತಹ ತನಿಖೆ ಏನ್ ನಡೀತಾ ಇದೆ, ಏನಾಗ್ತಾ ಇದೆ, ಎಷ್ಟು ಪ್ರೊಪೋರ್ಷನೇಟ್ ಡಿಸ್ಪ್ರೊಪೋರ್ಷನೇಟ್ ಹಡಿನಲ್ಲಿ ಎಷ್ಟು ಸಂಪಾದನೆ ಮಾಡಿದ್ದಾರೆ ಅನ್ನುವಂಥದ್ದು ಹೇಳಿ, ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದಾಗ ಇದೇ ಬಿಜೆ ವಿಜಯೇಂದ್ರ ವಿರುದ್ಧ ಅವರ ಮಂತ್ರಿಗಳಿಗೆ ಕೇಂದ್ರ ಮಂತ್ರಿಗಳೇ ಕೇಂದ್ರಕ್ಕೆ ಪತ್ರ ಬರ್ತಿದ್ರಲ್ಲ, ಪ್ಯಾರಲಲ್ ಗವರ್ಮೆಂಟ್ ನಡೆಸ್ತಾ ಅವ್ರು, ಇವರು ಸುಮಾರು 10,000 ಕೋಟಿ ಮಾಡಿದ್ದಾರೆ ಅಂತ ಅವ್ರ ಮುಖಂಡರುಗಳೇ ಆಪಾದನೆ ಮಾಡಿರುವಂತದ್ದು ನಮ್ಮ ಕಣ್ಣು ಮುಂದೆ ಇದೆ. ಅದನ್ನೆಲ್ಲ ಸೋ ಮೋಟೋ ನೀವು ಸಿಬಿಐಗೋ ಇಡಿಗೋ ಐಟಿಗೋ ಕೊಡುವಂತ ಕೆಲಸವನ್ನು ಯಾಕೆ ಮಾಡಲಿಲ್ಲ? ಇದಕ್ಕೆಲ್ಲ ಉತ್ತರವನ್ನು ಕೊಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.